ಸರ್ಕಾರದ ಪಶ್ಚಿಮ ಘಟ್ಟ ಕಾರ್ಯಪಡೆಯಿಂದ ಅದರ ಸಾರಥ್ಯದಲ್ಲಿ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಯಲ್ಲಿ ಮಹಿಳಾ ಸತ್ಯಾಗ್ರಹ ಸ್ಮಾರಕ ನಿರ್ಮಾಣ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಇತ್ತೀಚಿನ ದಿವಸಗಳಲ್ಲಿ ಮೇಂಟೆನೆನ್ಸಿನ ಕೊರತೆಯಿಂದ, ನಿರ್ಲಕ್ಷ್ಯದಿಂದ ಆ ಒಂದು ಸತ್ಯಾಗ್ರಹ ಸ್ಮಾರಕ ಇವತ್ತಿನ ಅದಿರುವಂಥ ಪರಿಸ್ಥಿತಿ ನೋಡಿದ್ರೆ ಆ ಸತ್ಯಾಗ್ರಹಕ್ಕೆ ಏನೋ ಅಪಚಾರ ಮಾಡ್ತಾ ಇದ್ದೀವೇನೋ ಹೇಳುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ನಿರ್ವಹಣೆ ಇಲ್ಲ, ಸರಿಯಾದಂಥ ಪ್ರೇಕ್ಷಕರನ್ನು ಅಪಾರ ಪ್ರಮಾಣದಲ್ಲಿ ಇಲ್ಲಿ ಪ್ರಯಾಣಿಕರು ಪ್ರವಾಸಿಗರು ಬರ್ತಾರೆ. ಮಾವಿನಗುಂಡಿ ಒಂದು ದೊಡ್ಡ ಜಂಕ್ಷನ್ನು, ಬೆಂಗಳೂರು ಹೊನ್ನಾವರ ರಸ್ತೆಯ ಜಂಕ್ಷನ್ನು. ಸುಮಾರು 70-80 ಬಸ್ಸುಗಳು ಒಂದು ರಾತ್ರಿ ಅವಧಿಯಲ್ಲಿ ಅಲ್ಲಿ ಪಾಸಾಗುವಂಥದ್ದು ಅದೇ ಮಾವಿನಗುಂಡಿಯಲ್ಲಿ. ಮತ್ತು ಜೋಗ ಜಲಪಾತಕ್ಕೆ ಬರುವಂಥ ಎಲ್ಲ ಪ್ರವಾಸಿಗರು ಮಾವಿನಗುಂಡಿ ಮೇಲೆ ಹೋಗುವಂಥದ್ದು. ಅಂಥದ್ರಲ್ಲಿ ಅಷ್ಟು ಅಡ್ವಾಂಟೇಜ್ ಇರುವಂಥ ಜಾಗದಲ್ಲಿ ಅದು ನಿರ್ಮಾಣ ಆದರೂ ಕೂಡ ಅದು ಯಾಕೆ ಗೊತ್ತಿಲ್ಲ, ಸರ್ಕಾರ ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ಯಾಕೆ ಮಾಡಿದೆ ಆ ಒಂದು ಸ್ಮಾರಕದ ಬಗ್ಗೆ ಅಂಥೇಳಿ. ಸಿದ್ದಾಪುರ ತಾಲೂಕಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನನ್ನ ಅಜ್ಜಿಯಾದಂಥ ಮಹಾದೇವಿ ತಾಯಿಯವರ ಉಲ್ಲೇಖವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅವರು ಹೊರತಾಗಿ ತಾಲೂಕಿನ ಮೂಲೆಯಲ್ಲಿ ಎಲ್ಲ ಸಮುದಾಯಗಳಿಂದ, ಎಲ್ಲ ಹಳ್ಳಿಗಳಿಂದ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದ್ದಕ್ಕಾಗಿ ಅದನ್ನು ಸ್ಮರಣೆ ಮಾಡಬೇಕು ಹೇಳುವಂಥ ದೃಷ್ಟಿಯಿಂದ ಈ ಸ್ಮಾರಕ ನಿರ್ಮಾಣ ಆಗಿದೆ. ಮಹಿಳಾ ಸತ್ಯಾಗ್ರಹ ಸ್ಮಾರಕ ಇದ್ರ ಬಗ್ಗೆ ಹೇಳಬೇಕಪ್ಪ ಅಂತಂತಂದರೆ, ಇದ್ರ ಬಗ್ಗೆ ಈ ಹಿಂದೆ 30, 31, 32 ಸಾಲಿನಲ್ಲಿ ಆಗಿನ ಹಿಂದೂ ಪೇಪರ್ನಲ್ಲಿಯೂ ಕೂಡ ಇದರ ಚಿತ್ರವನ್ನು ಬಿಂಬಿಸಲಾಗಿದೆ. ಸೊ ಆ ಮಟ್ಟದಲ್ಲಿ ದೇಶವ್ಯಾಪ್ತಿಯಲ್ಲಿ ಒಂದು ಪ್ರಸಿದ್ಧಿಯನ್ನು ಗಳಿಸಿದಂತಹ ಒಂದು ಚಳುವಳಿ. ಸೊ ಆ ಒಂದು ಅಂತಹ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಸ್ಥಳ ಸಿದ್ದಾಪುರ ತಾಲೂಕಿನಲ್ಲಿರೋದು ಒಂದು ಹೆಮ್ಮೆಯ ವಿಚಾರ. ಸೊ ಈ ಅರಣ್ಯ ಇಲಾಖೆ ಈ ಸತ್ಯಾಗ್ರಹ ಸ್ಮಾರಕದ ವಿಚಾರವಾಗಿ ಸರ್ಕಾರ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಅಥವಾ ಪಶ್ಚಿಮಘಟ್ಟ ಕಾವಲು ಪಡೆ ಆಗಿರ್ಬೋದು, ಇವರೆಲ್ಲ ಸೇರಿ ಹಿಂದನೂ ಅನೇಕ ಇದರ ಒಂದು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಆದರೆ ಈಗ ಒಂದು 2 ವರ್ಷದಲ್ಲಿ ಏನು ಕೋವಿಡ್ದಿಂದ ಸರ್ಕಾರದ ಅನುದಾನದಲ್ಲಿ ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡುವಂತಹ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು, ಹಾಗೂ ಸರ್ಕಾರದಿಂದ ಅನುದಾನ ಇದಕ್ಕೆ ಬಂದ ತಕ್ಷಣ ಇದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗುವುದು.